ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯೋಕ್ಕೋಬೇಡಿ. ನಾನಿವತ್ತು ಸ್ಪೆಷಲಾಗಿ ಬೀಟ್ರೂಟ್ ಹಲ್ವಾ ಯಾವ ರೀತಿ ಮಾಡಬೇಕಂತ ಹೇಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಈಗ ನಾನಿಲ್ಲಿ ಎರಡು ಬೀಟ್ರೂಟ್ನ ಈ ಥರ ಸಿಪ್ಪೆಲ್ಲ ತೆಗೆದು ನೀಟಂಗೆ ಹಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎರಡು ಭಾಗ ಮಾಡಿ ಇಟ್ಕೊತೀನಿ, ಒಂದು ಪಲ್ಯ ಮಾಡಲಿಕ್ಕೋಸ್ಕರ, ಒಂದು ಸ್ವೀಟ್ ಮಾಡಲಿಕ್ಕೋಸ್ಕರ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದರಿಂದ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಬಾದಾಮಿನ ಮತ್ತು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡಿ ಮೊದಲೇ ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇಲ್ಲಿ ಒಣ ದ್ರಾಕ್ಷಿ ಕೂಡ ಯೂಸ್ ಮಾಡ್ಬೋದು. ನನಗೆ ಸ್ವೀಟಲ್ಲಿ ಒಣ ದ್ರಾಕ್ಷಿ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಇದನ್ನೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಮಟ್ಟ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಬಾಟ್ಲಲ್ಲಿ ಇಟ್ಕೊಳ್ತೀನಿ. ಅದೇ ತುಪ್ಪಕ್ಕೆ ನಾನು ಬೀಟ್ರೂಟ್ ಹಚ್ಚಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಬೀಟ್ರೂಟ್ದು ಏನು ಹಸಿ ಸ್ಮೆಲ್ ಇರುತ್ತೆ ಅಲ್ಲ, ಅದೆಲ್ಲ ಹೋಗಬೇಕು. ಆ ರೀತಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ, ಮತ್ತು ಮಕ್ಕಳು ತಿನ್ನೋದಿಲ್ಲ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಿಮಗೆ ತುಪ್ಪ ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಒಂದು 3-4 ನಿಮಿಷ ಇಲ್ಲಿ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಸ್ಟಾರ್ಟಿಂಗು ಈಗಿಂಗು, ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ. ಈಗ ಇದಕ್ಕೆ ಸಕ್ಕರೆನ ಹಾಕೊಳ್ತಾ ಇದ್ದೀನಿ, ಒಂದು 3-4 ಸ್ಪೂನ್ ಅಷ್ಟು. ನಿಮ್ಗೆ ಎಷ್ಟು ಸಕ್ಕರೆ ಬೇಕಲ್ವೋ ಅಷ್ಟು ನೋಡ್ಕೊಂಡು ಹಾಕೋಬಹುದು. ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಏಲಕ್ಕಿ ಪೌಡ್ರನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಕ್ಕರೆ ಹಾಕಿ ಏಲಕ್ಕಿನ ಸಣ್ಣ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ವೈಟ್ ವೈಟ್ ಕಾಣ್ತಾ ಇದೆ. ಈಗ ಇದಕ್ಕೆ 1/2 ಗ್ಲಾಸ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ, ಈಗ ಹಾಲನ್ನ ಹಾಕೊಳ್ತಾ ಇದ್ದೀನಿ. ನಾನು ತೊಗೊಂಡಿದ್ದು ಕ್ವಾಂಟಿಟಿಗೆ 1/2 ಗ್ಲಾಸ್ ಆಗೋಷ್ಟು ಸಾಕಾಗುತ್ತೆ, ಅಂದರೆ ನಾನಿಲ್ಲಿ 2 ಬೀಟ್ರೂಟ್ನ ತೊಗೊಂಡಿದ್ದೀನಿ, ಅದಕ್ಕೆ 1/2 ಗ್ಲಾಸ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ, ನಿಮಗೆ ಇಷ್ಟ ಆಯ್ತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಮೇನ್ ಇದು ಫ್ರೈ ಮಾಡೋದ್ರಲ್ಲಿ ಇರುತ್ತೆ ಇದ್ರ ಟೇಸ್ಟು. ಈಗ ಗೋಡಂಬಿನ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಗೋಡಂಬಿನ ಮತ್ತು ಬಾದಾಮಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ಇದು. ಈಗ ಇದೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ತೀನಿ. ಬೀಟ್ರೂಟ್ ತಿನ್ನೋದ್ರಿಂದ ನಿಮ್ಮ ಬ್ಲಡ್ ಜಾಸ್ತಿ ಆಗುತ್ತೆ, ತುಂಬ ಒಳ್ಳೇದಿದೆ ಹೆಲ್ತ್ಗೆ. ಈಗ ಗೋಡಂಬಿದಿಂದ ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನಿಮಗೆ ಇದೇ ಥರ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.